ಓಂ ಸಮರ್ಥ ಸದ್ದು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಸನ್ನಿಧಿ ಅಧ್ಯಾಯ ಹನ್ನೊಂದು ರಘುವೀರ ಪುರಂದರೆ ಮುಂಬೈಯಲ್ಲಿ ತಿಂಗಳಿಗೆ ಕೇವಲ ಮೂವತ್ತೈದು ರೋಗಗಳ ಸಂಪಾದಿಸುತ್ತಲಿದ್ದ ಬಡ ಗುಮಾಸ್ತರೆ ರಘುವೀರ ಪುರಂದರೆ ಆ ಮಹಾನಗರದಲ್ಲಿ ಅತಿ ಕಡಿಮೆ ಸಂಬಳದಿಂದ ಇವರು ಇವರ ತಾಯಿ ಸೋದರ ಹೆಂಡತಿ ಮತ್ತು ಒಂದು ಸಣ್ಣ ಮಗುವಿನೊಂದಿಗೆ ಕೂಡಿದ ಇಡೀ ಕುಟುಂಬವನ್ನು ಇವರು ಪೋಷಿಸಿಕೊಳ್ಳ ಬೇಕಾಗಿದ್ದಿತ್ತು ಇವರೆಂದು ದಿ ಇವ ಇವರೊಂದು ದಿನ ದಾಸಗನು ಅವರ ಹೇಳಿದ ಹರಿಕತೆಯಲ್ಲಿ ಶ್ರೀ ಸಾಯಿಬಾಬಾರ ಬಗ್ಗೆ ಕೇಳಿದರು ನಾಮದೇವು ತುಕಾರಾಮ್ ಸಮರ್ಥ ರಾಮದಾಸ ಸ್ವಾಮಿ ಅಂತಹ ಸದ್ಗುರುವೇ ಶ್ರೀ ಸಾಯಿನಾಥರೆಂದು ಕೇಳಿ ಪುರಂದರೆ ಯವರು ಶ್ರೀ ಸಾಯಿನಾಥರ ಸಾಧ್ಯವಾದಷ್ಟು ಬೇಗ ದರ್ಶಿಸಬೇಕು ಎಂದು ತಪನ ಪಡುತ್ತಿದ್ದರು ಒಂದು ದಿನ ಬಾಬಾ ಅವರು ಇವರ ಕನಸಿನಲ್ಲಿ ಕಾಣಿಸಿಕೊಂಡು ಶಿರಡಿಗೆ ಬಾರೆಂದು ಕರೆದರು ಹಾಗಾಗಿ ಇವರೊಂದು ದಿನ ತಮ್ಮ ಹೆಂಡತಿ ಮತ್ತು ತಾಯಿಯನ್ನು ಕರೆದುಕೊಂಡು ಶಿರಡ್ ಹೋಗಬೇಕು ಎಂದು ನಿರ್ಣಯಿಸಿಕೊಂಡರು ಆದರೆ ಸರಿಯಾಗಿ ಆ ಸಮಯದಲ್ಲಿ ಇವರ ಸಣ್ಣ ಕೂಸಿಗೆ ನೀರಸರವಾಗಿ ಜ್ವರ ಬಂದಿತ್ತು ಜ್ವರದಿ ಆ ಮಗುವನ್ನು ಅಷ್ಟು ದೂರ ಪ್ರಯಾಣ ಮಾಡಿಸುವುದು ಒಳ್ಳೆಯದು ಒಳ್ಳ ಒಳ್ಳೆಯದಲ್ಲವೆಂದು ಇವರ ತಾಯಿ ಹೇಳಿದರು ಆದರೆ ಇವರು ಬಾಬಾರವರ ಮೇಲೆ ಸಂಪೂರ್ಣ ಹಿಡಿದ ಪಟ್ಟು ಬಿಡದೆ ಆ ದಿನವೇ ಹೊರಟರು ಇವರಿಗಿದ್ದ ಇವರಿಗಿದ್ದ ಒಂದೇ ಮಗುವಿನ ಆರೋಗ್ಯದ ಬಗ್ಗೆಯೂ ಇವರು ಚಿಂತಿ ಚಿಂತಿತರಾಗಲಿಲ್ಲ ಕಡೆಗೆ ಇವರ ವಿಶ್ವಾಸವೇ ಗೆದ್ದಿತ್ತು ಇವರು ಕುಟುಂಬವು ಶಿರಡಿಯ ಸೇರಿದ ಮೂರನೆಯ ದಿನವೇ ಮಗುವಿಗೆ ಆರೋಗ್ಯ ಮಗು ಮಗುವಿಗೆ ಆರೋಗ್ಯ ದೃಢವಾ ದೃಢಗೊಂಡಿತು ಮುಂದಿನ ವಿಚಾರಗಳ ಅವರು ಹೀಗೆ ಹೇಳಿರುವರು ಅನಂತರ ನಾನು ಬಾಬಾ ಅವರನ್ನು ದರ್ಶಿಸಿದಂತೆಯೇ ಅವರು ನನ್ನನ್ನು ಶಾಲೆಗೆ ಹೋಗು ಎಂದರು ಶಾಲೆ ಎಂದರೆ ರಾಧಾಕೃಷ್ಣ ಆಯಿಯ ಮನೆ ಎಂದು ದೀಕ್ಷಿತ್ ಹೇಳಿದರು ನಾನು ಅಲ್ಲಿಗೆ ಹೋದರೆ ಆಕೆ ಬಾಗಿಲು ತೆರೆಯದೆ ನಾನು ಯಾರು ಯಾತಕ್ಕ ಬಂದಿರುವನೆಂಬ ವಿವರಗಳ ಕೇಳಿದರೆ ಹೊರತು ನನ್ನನ್ನು ಒಳಗೆ ಬರಗೂಡಲಿಲ್ಲ ನಾನು ಹತ್ತು ನಿಮಿಷಗಳವರೆಗೂ ಅಲ್ಲಿಯೇ ಕಾದಿದ್ದು ಮತ್ತೆ ಮಸೀದಿಗೆ ಹಿಂದಿ ತಿರುಗಿ ಹೋದನು ನಾನು ಆ ವಿಷಯ ಬಾಬಾರಿಗೆ ನಿವೇದಿಸಲು ಅವರು ನನ್ನನ್ನು ಮತ್ತೆ ಹೋಗಲು ಹೇಳಿದರು ನಾನು ಅಲ್ಲಿಗೆ ಹೋಗುವ ಹೊತ್ತಿಗೆ ಆಕೆ ಬಾಗಿಲು ತೆರೆದು ನನ್ನ ಕಾಲ ಮೇಲೆ ಬಿದ್ದು ಅಳುತ್ತಿದ್ದಳು ಆಕೆಯ ಸ್ವಭಾವವು ನನಗೆ ಅರ್ಥವಾಗದೆ ನಾನು ಗೊಂದಲಕ್ಕುಳ್ಳಗಾದನು ಆದರೆ ಆ ದಿನದಿಂದ ಜೀವಿತಾಂತವು ನನ್ನನ್ನು ತಾಯಿಯಂತೆ ಪ್ರೇಮಿಸಿ ನನ್ನ ಕಾದಳು ನಾನು ಶಿರಡಿಯಲ್ಲಿ ಇದ್ದಷ್ಟು ಸಮಯವೂ ಆಕೆ ನನ್ನಿಂದ ಬಾಬಾರ ಸೇವೆ ಮಾಡಿಸಿದಳು ನಾನು ಶಿರಡಿಗೆ ಹೋದ ಮೂರನೆಯ ದಿನವೇ ನಮ್ಮ ಮಗುಗ ಆರೋಗ್ಯವು ಸ್ವಸ್ಥವಾಯಿತಾದರೂ ಬಾಬಾ ಅವರು ಹದಿಮೂರನೆಯ ದಿನದವರೆಗೂ ನಮ್ಮನ್ನು ಹೊರಗೂಡ ಹೊರಡಗೂಡಲಿಲ್ಲ ಬಾಬಾ ಅವರು ಏಳು ಶತಮಾನ ಏಳು ಶತಮಾನಗಳಿಂದಲೂ ನನಗೆ ನನಗವನೊಂದಿಗೆ ಸಂಬಂಧವಿರುವುದು ಅವನು ಎರಡು ಸಾವಿರ ಮಹಿಳೆ ಇಷ್ಟು ದೂರವಿದ್ದರೂ ಅವನೊಂದಿಗೆ ಮರೆಯುವುದಿಲ್ಲ ಅವನಿಲ್ಲದೆ ನಾನೇನೂ ತಿನ್ನುವುದೂ ಇಲ್ಲ ಎಂದು ನನ್ನ ತಾಯಿಗೆ ಹೇಳಿದರು ನಾನು ಅಲ್ಲಿಯವರೆಗೂ ಮಾಡಿಕೊಂಡು ಬಂದಿದ್ದ ಉಪಾಸನೆಯನ್ನೇ ಎಂದು ಬಾಬಾ ಅವರು ಹೇಳಿದರು ಆದ್ದರಿಂದ ನನಗೆ ಇಷ್ಟವಾದ ವಿಷ್ಣು ಪೂಜೆಯನ್ನು ಮುಂದುವರೆಸಿದನು ಅವರು ಅನೇಕ ನನ್ನನ್ನು ಎರಡು ರೂಪಗಳ ದಕ್ಷಿಣೆಯ ಕೇಳುತ್ತಿದ್ದರು ನಾನು ಕಾರಣವ ಕೇಳಲು ಬಾಬಾ ಅವರು ನನಗೆ ನನಗೆ ಬೇಕಾದದ್ದು ರೂಪಾಯಿಗಳಲ್ಲವು ಶ್ರದ್ಧೆ ಸಹನೆ ಎಂದರು ನಾವು ನಾನು ಅವುಗಳನ್ನು ಸಮರ್ಪಿಸಿದನು ಅವರಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟು ಸಹನೆಯಿಂದ ಆತ್ಮವಿಕಾಸಕ್ಕಾಗಿ ಕಾಯುತ್ತಲಿರುವನು ಅವರು ನನಗೆ ಶ್ರದ್ಧೆ ದೃಢಪಡಿಸಿಕೊಳ್ಳ ಎಂದು ಕೊಟ್ಟೆ ಮಾತನ್ನು ಉಳಿಸಿಕೊಳ್ಳ ಎಂದು ಹೇಳಿ ನೀನು ಯಾವಾಗಲೂ ಸತ್ಯದಲ್ಲಿಯೇ ಇದ್ದರೆ ನಿನ್ನ ನಿನ್ನಲ್ಲೇ ಇದ್ದ ನಿನ್ನಲ್ಲಿ ಇದ್ದರೂ ಯಾ ನೀನೆಲ್ಲಿದ್ದರೂ ಯಾವಾಗಲೂ ನಿನ್ನೊಂದಿಗೆ ಇರುವನು ಎಂದರು ಹಾಗೆಯೇ ಮಾಡುವೆನೆಂದು ಹೇಳಿ ಇದಕ್ಕೆ ನಿಮ್ಮ ಸಹಕಾರ ವಿರಬೇಕು ಎಂದು ಬೇಡಲು ಅದಕ್ಕವರು ಅಂಗೀಕರಿಸಿದರು ಇವರ ವಿಶ್ವಾಸಕ್ಕೆ ತಕ್ಕಂತೆಯೇ ಬಾಬಾ ಅವರು ಇವರನ್ನು ಮತ್ತು ಇವರ ಕುಟುಂಬವನ್ನು ಕಾಪಾಡುತ್ತಲೇ ಬಂದರು ಈ ಕುಟುಂಬವು ಮತ್ತೆ ದಾದರಗೆ ಸೇರಿದ ಅನಂತರ ಪುರಂದರೆ ಅವರು ಹೆಂಡತಿಗೆ ಕಲರ ರೋಗ ಬಂದು ವೈದ್ಯರು ಕೈ ಚ ಕೈ ನಿಂತ ನಿಂತಾಗ ಇವರ ಮನೆಯ ಮುಂದಿದ್ದ ದತ್ತ ಮಂದಿರವದ ಹತ್ತಿರ ಶ್ರೀ ಸಾಯಿನಾಥರು ದರ್ಶನವಿತ್ತು ಇವರ ಹೆಂಡತಿಗೆ ಊದಿ ತೀರ್ಥವನ್ನು ಕೊಡೆಂದರು ಅಂತೆಯೇ ಮಾಡಲು ಆಕೆಯೇ ಸುಧಾರಿಸಿ ಆರೋಗ್ಯವಂತಳಾದಳು ಇದನಂತರ ಪುರಂದರಯ್ಯವರು ನೇಮದಿ ಶಿರಡಿಯ ದರ್ಶಿಸದಿದ್ದರು ಯಾವಾಗಲಾದರೂ ಬಾಬಾ ಅವರು ಕೂಡ ಇವರನ್ನು ಶಿರಡಿಗೆ ಬರಹೇಳಿ ದೀಕ್ಷಿತರಿಂದ ಪತ್ರವನ್ನು ಬರೆಯಿಸುತ್ತಿದ್ದರು ಪುರಂದರಯ್ಯವರು ಆ ಕಡಿಮೆ ಸಂಬಂಧ ಸಂಬಳದಿಂದಲೇ ಜೀವನ ಸಾಗಿಸಿತು ಸಾಗಿಸ್ತಾ ಬಾಡಿಗೆ ಮನೆಯಲ್ಲೇ ಬಹಳ ಕಷ್ಟ ಅನುಭವಿಸ್ತು ಇದ್ದರು ಇವರು ಒಮ್ಮೆ ಶರಡಿಗೆ ಹೋದಾಗ ಬಾಬಾ ಅವರು ಇವರಿಗೆ ಬಾಬು ತಮ್ಮ ನಿನ್ನೊಂದು ಸ್ಥಳವಾಗಿಕೊಂಡು ಮನೆ ಕಟ್ಟುಕೋ ಎಂದರು ಆಗ ಇವರೇನು ಹೇಳಲು ಆಗದೆ ಮಾಡಲು ಆಗದೆ ಸಮ್ಮತಿ ಸೂಚನೆ ಸೂಚಿವ ಸೂಚಿಸುವಂತೆ ತಲೆಯ ಮಾತ್ರ ಅಲ್ಲಾಡಿಸಿದರು ಯಾಕಂದರೆ ಇದರ ಇದರ ಹೊರತು ಅನ್ಯ ಮಾರ್ಗವಿರಲಿಲ್ಲ ಆಗನಿಂದ ಇವರು ಶಿರಡಿಗೆ ಬಂದಾಗೆಲ್ಲ ಆ ಮನೆಯ ವಿಷಯದ ಬಗ್ಗೆ ಬಾಬಾ ಅವರು ಅವಸರ ಪಡಿಸಲಾರಂಭಿಸಿದರು ತಾವು ಹೇಳಿದಂತೆ ಪುರಂದರೆ ಮಾಡಲಿಲ್ಲವೆಂದು ಅವರ ಮೇಲೆ ಬೈಗುಗಳ ಮಳೆ ಮಳೆಗರೆದರು ಒಂದು ಬಾರಿಯಾದರೂ ಪುರಂದರೆಯ ಮೇ ಮೇಲೆ ಕ ಕಲ್ಲುಗಳನ್ನು ಎಸೆರೆದರು ಆದರೆ ಪುರಂದರೆಯವರು ಏನನ್ನು ತಾನೇ ಏನನ್ನು ತಾನೇ ಮಾಡಲಾ ಮಾಡಲಾದಿತ್ತು ಸಹನೆಯಿಂದ ಅವುಗಳ ಸಹಿಸಿ ಸುಮ್ಮನಿದ್ದರು ಕ ಬಾರಿ ಬಾಬಾ ಅವರು ಓಪೋದೃಕ್ತರಾಗಿ ಬಡೇ ಬಾಬಾರರೊಂದಿಗೆ ಅವನು ನನ್ನನ್ನು ಮನುಷ್ಯನೆಂದುಕೊಂಡು ಇರುವನು ಅಥವಾ ಪಶುವೆಂದುಕೊಂಡು ಇರುವನೋ ಕೇಳು ಅಥವಾ ನಾನು ಹೇಳಿದ ಕೆಲಸವ ಮಾಡ ಮಾಡನೇನು ಎಂದರು ಬಡೇ ಬಾಬಾ ಅವರು ನಡೆದ ಸಂಗತಿ ಸಂಗತಿಯ ವಿಚಾರಿಸಿ ಪುರಂದರೆಯವರ ನಿಸ್ಸಹಾಯಿತಕ್ಕೆ ಅರ್ಥ ಮಾಡಿಕೊಂಡು ಸುಮ್ಮನಾದರು ಹಾಗೆಯೇ ಬಾಬಾ ಅವರು ನಾನಾ ಚಾಂದೋರ್ಕರು ಕಾಕಾ ದೀಕ್ಷಿತರೊಂದಿಗೂ ಅಂತೆಯೇ ನಿಷ್ಠೂರವಾಗಿ ಮಾತನಾಡಿದರು ನಡೆದ ಸಂಗತಿಯ ಪೂರ್ಣವಾಗಿ ವಿಚಾರಿಸಿ ನಾನಾ ಚಾಂದೋರ್ಕರು ಬಾಬಾರೊಂದಿಗೆ ಅದು ಅವನ ಶಕ್ತಿಗೆ ಮೀರಿದ ಕೆಲಸವು ನೀ ನೀವು ಅನುಮತಿಸ್ ಅನುಮತಿಸಿದಲ್ಲಿ ನಾವೆಲ್ಲರೂ ಸೇರಿ ಅವನಿಗೆ ಮನೆಯ ಕಟ್ಟಿಕೊ ಕಟ್ಟಿಕೊಡುವವು ಎಂದರು ಆದರೆ ಶ್ರೀ ಸಾಯಿನಾಥರು ಬೇರಾರೂ ಆ ಖರ್ಚನ್ನು ಭರಿಸುವುದು ನನಗಿಷ್ಟ ಇಲ್ಲ ಈ ರಾಮಭಾವು ಅಂದರೆ ಪುರಂಧರೇಗ ನಮ್ಮ ಸರ್ಕಾರದ ಬಳಿ ಹಣವಿರುವುದು ಅವನಿಗೆ ಮನೆ ಕಟ್ಟಿಕೊಳ್ಳುವುದ ಶಕ್ತಿಯು ನಾನೇ ಕೊಡುವೆನು ಎಂದರು ನಾನು ನಾನಾರಿಗೆ ಏನೂ ಅರ್ಥವಾಗಲಿಲ್ಲ ಪುರಂದರೆಯವರು ಯಾವಾಗ ಬಂದರೂ ಬಾಬಾ ಅವರು ಅವರನ್ನು ಒತ್ತಾಯಪಡಿಸುತ್ತಲೇ ಇದ್ದರು ಕಡೆಗೆ ಸ್ಥಳವನ್ನಾದರೂ ಕೊಂಡರೆ ಶ್ರೀ ಸಾಯಿ ಶಾಂತವಾಗುರವೆಂದು ಭಾವಿಸಿ ಬಾಂದ್ರಾ ಎಂಬ ಊರ ಹೋಗಿ ಬಾಂದ್ರಾ ಎಂಬ ಊರ ಹೊರಗೆ ಕಡಿಮೆ ಬೆಲೆಗೆ ಸ್ಥಳವನ್ನು ಮಾತನಾಡಿದರು ಪುರಂದರೆ ಆದರೆ ಆ ಆ ಹಣವು ಅವರ ಬಳಿ ಇಲ್ಲವೆಂದು ತಿಳಿದ ಅವರ ಮಿತ್ರನೊಬ್ಬನು ಆ ಹಣವನ್ನಿತ್ತು ಮೊದಲು ನೀನು ಮನೆ ಕಟ್ಟುಕೊ ಈ ಸಾಲದ ಬಗ್ಗೆ ತದನಂತರ ನೋಡಿಕೊಳ್ಳಬಹುದು ಎಂದು ಹೇಳಿ ಕಾಗದ ಪತ್ರವನ್ನು ಬರೆಯ ಬರೆಯ ಬರೆಯಿಸಿಕೊಳ್ಳಲಿಲ್ಲ ಆದರೆ ಅನಂತರ ಇದಕ್ಕೂ ಮರಿ ಮೀರಿ ಪುರಂದರೆ ಏನೂ ಮಾ ಮಾಡಲಾಗ ಮಾಡಲಾಗ ಆದನು ಬಾ ಬಾಬಾ ಅವರಾದರೂ ಕಿಂಚಿತ್ತೂ ಶಾಂತರಾಗಲಿಲ್ಲ ಇಷ್ಟೇ ಅಲ್ಲದೆ ಪ್ರತಿ ಸಣ್ಣ ವಿಷಯಕ್ಕೂ ಪುರಂದ್ರೆಯ ಮೇಲೆ ತಪ್ಪ ತಪ್ಪೆಣಿಸಿ ಸಾಧಿಸ ಸಾಧಿಸಹಸ್ತಿತ್ತಿದ್ದರು ಪುರಂದ್ರೆಯೊಂದಿಗೆ ಬಾಬಾರ ಈ ವ್ಯವಹಾರವು ಯಾರಿಗೂ ಅರ್ಥವಾಗಲಿಲ್ಲ ಉದಾಹರಣೆಗೆ ಒಂದು ರಾಮನವಮಿಯ ದಿನ ಭಕ್ತರು ಬಾಬಾ ಅವರ ದರ್ಶನಕ್ಕೆಂದು ಕೆಲವು ಫರ್ಲ ಫರ್ಲಾಂಕ್ ಫರ್ಲಾಂಗಷ್ಟು ದೂರದಿಂದ ಇರುವೆಯ ಸಾಲಿನಂಥ ಜನರು ತಳ್ಳಿಕೊ ತಳ್ಳಕೊಂಡು ಬರುತ್ತಿದ್ದರು ಆ ಜನರ ಸರದಿಯನ್ನು ನೋ ನೋಡಿಕೊಳ್ಳುವ ಕೆಲಸವನ್ನು ಪುರಂದರೈಗೂ ಮತ್ತು ಮತ್ತೊಬ್ಬನಿಗೂ ಬಾಬಾ ಅವರು ಒಪ್ಪಿಸಿದರು ಪುರಂದರೆಯವರು ತಮ್ಮ ಶಕ್ತಿಗೆ ಮೀರಿ ತಮ್ಮ ಕರ್ತವ್ಯವ ನಿರ್ವಹಿಸುತ್ತಿದ್ದರು ಬಾಬಾ ಅವರು ಕೋ ಕೋಪಗೊಂಡು ಎಲ್ಲವೋ ನಾನಿಲ್ಲಿದ್ದರೂ ನನ್ನನ್ನು ಸ್ಥಳವು ಶಾಂತಿಯಿಂದರಲೂ ನೀನು ಬಿಡುತ್ತಿರಲಿಲ್ಲ ಬಿಡುತ್ತಿಲ್ಲ ಈ ಜನರೆಲ್ಲರೂ ನನ್ನ ಮೇಲೆ ಬಿದ್ದು ಶಾಂತಿ ಇಲ್ಲದೆ ಮಾಡುತ್ತಿದ್ದಾರೆ ಸುಮ್ಮನೆ ಇರುವೆಯೇ ಏನು ಎಂದು ಗದರಿದರು ಅವರಿಗೆ ತರತರಹದ ಶಿಕ್ಷೆಗಳನ್ನು ಕೊಡುವ ಎಂದು ಹೆದರಿಸಿದರು ನಿನ್ನನ್ನು ಇಲ್ಲಿಯೇ ಈ ಮಸೀದಿನಲ್ಲಿಯೇ ನನ್ನ ಪಾದಗಳಡಿಯೇ ನಾ ನಾನೇ ಹಾಕುವೆನು ಎಚ್ಚರಿಕೆ ಎಂದರು ಪುರಂದ್ರೆಯನ್ನು ಅನ್ಯಾಯವಾಗಿ ಹೀಗ ಬಯುತ್ತಿದ್ದರೂ ಅವರು ಬಾಯಿ ಬಿಟ್ಟು ಒಂದು ಮಾತನ್ನು ಆಡದೆ ಆ ಬಾಯಿಗಳನ್ನೆಲ್ಲ ಸ್ವೀಕರಿಸುತ್ತಿದ್ದರು ಆ ಮಸೀದಿಯಲ್ಲಿ ಅವರ ಪಾದ ಪಾದಗಳ ಗಡಿಯೇ ಅವರೇ ತಮ್ಮನ್ನು ಹೂಳುವುದೆಂದರೆ ಅವರ ಪಾದಗಳ ಬಳಿ ತಮಗೆ ಶಾಶ್ವತವಾದ ಸ್ಥಾನವನ್ನು ನೀಡುವುದೇ ಎಂದು ಅವರಿಗೆ ತಿಳಿದಿತ್ತು ಏನ್ ತಿಳಿದಿತ್ತೋ ಏನೋ ಅವರು ತಮ್ಮ ಗುಂಟಾದ ಸಮಸ್ಯೆಗಳೆಲ್ಲ ನಿವಾರಿಸಿಕೊಳ್ಳುವ ಪ್ರಯತ್ನವನ್ನೂ ಮಾಡಲಿಲ್ಲ ಹಾಗೆಯೇ ಕೆಲವು ದಿನಗಳು ಕಳೆದವು ಇನ್ನೂ ಪುರಂದ್ರಯ್ಯ ಮೇಲೆ ಬೈಗುಗಳ ಮಳೆಗಳ ಮಳೆಗರೆ ಇರುವುದು ಮತ್ತು ಹಠ ಸಾಧಿಸುವುದು ಸರಿಹೋಗದೆಂದು ತಿಳಿದು ಶ್ರೀ ಸಾಯಿ ಪುರಂದ್ರಯ್ಯವರಿಗೊಂದು ವಿಚಿತ್ರವಾದ ಶಿಕ್ಷೆ ವಿಧಿಸಿದರು ಅವರಿಗೆ ತಲೆನೋವು ಬಂದು ಅದು ಅವರ ಹಗಲಿರು ಹಗಲಿರುಳನನ್ನದೇ ಸತತವೂ ಬಾಧಿಸುತ್ತಿತ್ತು ಆದ ನೋ ಅದು ನೋಡಲಾಗದೆ ಅವರ ಬಾಧೆಯನ್ನು ಸ್ವಲ್ಪ ಆದರೂ ತಗ್ಗಿಸರೆಂದು ಬಳೆ ಬಾಬಾ ಅವರು ಶ್ರೀ ಸಾಯಿನಾಥರ ಕೋರಿದರು ಆಗ ಬಾಬಾ ಅವರು ಅವನು ನನ್ನ ಮಾತನ್ನು ಕೇಳಿದ್ರಲ್ಲವಾ ಕೇಳಿದರೆ ಅಲ್ಲವೇ ಎಂದು ಮಾತ್ರ ಹೇಳಿದರು ಆದರೆ ಯಾರೆಷ್ಟು ಚಿಕಿತ್ಸೆಗಳ ಮಾಡಿದರು ಅವರ ಬಾಧೆ ಕಡಿಮೆ ಆಗಲೇ ಇಲ್ಲ ಒಂದು ಬಾರಿ ಪುರಂದ್ರೆಯವರು ರಾಧಾಕೃಷ್ಣ ಆಯಿಗೆ ನಾನು ಈ ಬಾಧೆಯ ಸಹಿಸಲಾರ ಇರುವನು ಅವನು ಅವರು ನನ್ನನ್ನು ಮುಗಿಸಿ ತಮ್ಮ ಪಾದಗಳಲ್ಲಿ ಸೇರಿಸಿಕೊಳ್ಳುವುದೇ ಅಥವಾ ಈ ಬಾಧೆಯ ತಗ್ಗಿಸುವುದು ಎರಡರಲ್ಲಿ ಒಂದು ಮಾಡದೆ ತಪ್ಪದೆಂದು ಸಾಯಿ ಮಾತಿಗೆ ಹೇಳು ಎಂದು ಪತ್ರ ಬರೆದರು ಪುರಂದರೆ ಶಿರಡಿಯಲ್ಲಿದ್ದಾಗಲೂ ಆ ಬಾಧೆಯಿಂದ ವಿಲವಿಲನೆ ಒದಲಾಡುತ್ತಿದ್ದರು ನಿಮ್ಮ ಸೇವೆಯಲ್ಲಿ ಅವನು ತನ್ನ ಶಕ್ತಿನಿಯೆಲ್ಲ ವಿನಿಯೋಗಿಸುತ್ತಿರುವನು ಆದ್ದರಿಂದ ಅವನಿಗೇನಾದರೂ ಚಿಕಿತ್ಸೆ ಮಾಡರಿ ಎಂದರು ಬಾಬಾ ಬಾಬಾರವರಾದರೂ ಅದ್ಯಾವುದನ್ನೂ ಹಚ್ಚಿಕೊಳ್ಳದೆ ಅವನನ್ನು ಮನೆಗೆ ಹೋಗಿ ಅವನ ಕೆಲಸವ ನೋಡಿಕೊಳ್ಳ ಎಂದು ಹೇಳಿ ಮನೆ ಕಟ್ಟಿಕೊಂಡು ನಂತರವೇ ನಿನ್ನನ್ನು ಆ ಬಾಧೆ ಬಿಡುವುದು ಎಂದು ಮಾತ್ರ ಹೇಳಿದರು ಇನ್ನು ವಿಧಿಯಿಲ್ಲದೆ ಪುರಂದರೆ ತನ್ನ ಆಫೀಸಿಯಲ್ಲಿ ಐನೂರು ರೂಪಗಳ ಸಾಲ ಪಡೆಯಲು ಯಶಸ್ವಿಯಾದರು ಅದರಿಂದ ಇಟ್ಟಿಗೆ ಮೊದಲಾದವುಗಳ ತರಿಸಿಕೊಂಡರು ಆದರೆ ತಮ್ಮ ತಲೆ ತಲೆನೋವಿನಿಂದ ಮನೆಯ ಕಾಮಗಾರಿಯನ್ನು ನೋಡಿಕೊಳ್ಳಲ ನೋಡಿಕೊಳ್ಳಲಾಗದಾಗ ಅವರ ಸೋದರ ನೋಡಿಕೊಂಡನು ಗಟ್ಟಿಯಲ್ಲದ ಕಪ್ಪು ಮಣ್ಣಿನ ಭೂಮಿಯಲ್ಲಿ ಗಟ್ಟಿಯಾದ ಬುನಾದಿಯೇ ಇಲ್ಲದೇ ತೊರೆತೊರೆಯಾಗಿ ನಿರ್ಮಿಸಿದ ಕಾರಣ ಸ್ವಲ್ಪ ದಿನಗಳಲ್ಲಿಯೇ ಆ ಮನೆಯ ಗೋಡೆಗಳಲ್ಲಿ ಬಿರುಕು ಬಿರುಕುಳಾದವು ವಾಸ್ತು ಪೂಜೆಯು ಮಾಡಿಸಿ ಗೃಹ ಪ್ರವೇಶ ಮಾಡಿದ ನಂತರವೇ ಅವ ಅವರ ತಲೆಸೂಲಿ ಕಡಿಮೆ ಆಯಿತು ಆ ಮನೆಯ ದೂರದ ಏಕಾಂತ ಪ್ರದೇಶದಲ್ಲಿತ್ತು ಅಕ್ಕಪಕ್ಕದಲ್ಲಿದ್ದು ಆ ಮನೆಗಳಿಗೆ ಆ ಮನೆಗೆ ಇರಲಿಲ್ಲವು ಅವರು ಕಚೇರಿಗೆ ಹೋಗಿದ್ದಾಗ ಯುಕ್ತ ವಯಸ್ಕುಳಾದ ಅವರ ಹೆಂಡತಿ ಮಗು ಮಾತ್ರವೇ ಅಲ್ಲಿ ಅಲ್ಲಿರುತ್ತಿದ್ದರು ಆದರೆ ಬಾಬಾ ಅವರು ಏನೂ ಭಯ ಪಡಬೇಡ ನಾನು ಯಾವಾಗಲೂ ಆ ಮನೆಯ ಕಾಯುತ್ತಲೇ ಇರುವನು ಎಂದರು ನಿಜವಾಗಿಯೂ ಆ ಕುಟುಂಬಕ್ಕೆ ಯಾವ ಉಪದ್ರವವೂ ಬರಲಿಲ್ಲ ಹಾಗೆಯೇ ಮತ್ತೊಮ್ಮೆ ಅವರ ತಾಯಿ ಅವರನ್ನು ಪವಿತ್ರವಾದ ನಾಸಿಕ್ ಕ್ಷೇತ್ರಕ್ಕೆ ಕತ್ತ ಕರೆದುಕೊಂಡು ಹೋಗೆಂದು ಹೇಳಿದರು ಅವರು ಬಾಬಾ ಅವರ ಅನುಮತಿ ಕೇಳಿದಾಗ ಬಾಬಾ ಅವರು ಅವರನ್ನು ಆಶೀರ್ವದಿಸಿ ನಾಸಿಕ್ದಲ್ಲಿ ಒಂದು ದಿನ ಕಳೆದು ಮನೆಗೆ ಹೋಗೆಂದು ಹೇಳಿದರು ಆದರೆ ಅವರು ಅಲ್ಲಿಗೆ ಹೋಗಿ ಸೇರಿದಾಗ ಆ ಕ್ಷೇತ್ರದಲ್ಲಿ ಕಲರಾವ್ಯಾಧಿಯು ತೀವ್ರವಾಗಿ ವ್ಯಾಪ್ ವ್ಯಾಪಿಸಿದ್ದಿತ್ತು ಪುರಂದ್ರಯ್ಯ ಅವರ ಕುಟುಂಬದಲ್ಲಿ ಅವರನ್ನು ಸೋದರನಿಗೂ ಆ ವ್ಯಾಧಿಯು ಸೋಕಿತು ತಕ್ಷಣವೇ ಆ ಊರನ್ನು ಬಿಟ್ಟು ಹೊರಡೋಣ ಎಂದು ಅವರ ತಾಯಿ ಹೇಳಿದರು ಅದ ಆದರೆ ಶ್ರೀ ಸಾಯಿನಾಥರ ಆದೇಶಕ್ಕೆ ಕಟ್ಟು ಬಿದ್ದು ಒಂದು ದಿನ ಆ ಕ್ಷೇತ್ರದಲ್ಲಿ ಕಳೆದು ಮನೆಗೆ ಹಿಂದೆ ತಿರುಗಿ ಬಂದರು ಎಂತಹ ಪ್ರಮಾದ ಸ್ಥಿತಿಯಲ್ ಸ್ಥಿತಿಯಲ್ಲಿದ್ದರೂ ಸರಿ ಬಾಬಾ ಅವರ ಆದೇಶವ ಪಾಲಿಸುತ್ತಿದ್ದರಿಂದ ಅವರಿಗೊಂದು ಯಾವ ನಷ್ಟವೂ ಆಗಲಿಲ್ಲ ಆಗಲೂ ಕುಟುಂಬದ ಆಗಲೂ ಕುಟುಂಬದಲ್ಲೆಲ್ಲರೂ ಸುರಕ್ಷಿತವಾಗಿ ಮನೆ ಸೇರಿದರು ಇಂತಹ ಅನುಭವಗಳ ಮೂಲಕ ಸದ್ಗುರುವಿನ ಮೇಲಿನ ಭಕ್ತರ ವಿಶ್ವಾಸವು ಸುದೃಢಗೊಳ್ಳಗೊಳ್ಳುತ್ತದೆ ಈ ರೀತಿ ಬಾಬಾ ಅವರು ಭಕ್ತರಿಗೆ ಆಧ್ಯಾತ್ಮಿಕ ಶಿಕ್ಷಣವ ಮಾತಿನಲ್ಲಿ ಹೇಳಿದೆಯೇ ಅನುಗ್ರಹಿಸುತ್ತಿದ್ದರು ಪುರಂದ್ರಯ್ಯವರು ಹೀಗೆ ಹೇಳಿರುವರು ಒಂದು ಬಾರಿ ನಮ್ಮ ಆಫೀಸಿನಲ್ಲಿ ನನಗೆ ರಜಾ ದೊರಕಿತು ನಾನು ಶಿರಡಿಗೆ ಹೊರಡಲು ನಮ್ಮ ಅಮ್ಮನ್ ಅಮ್ಮನು ಅನುಮತಿ ಇತ್ತನು ಇತ್ತಳು ಆದರೆ ನಾನು ಹೊರಡಬೇಕಂತಿದ್ದ ಹಿಂದಿನ ರಾತ್ರಿ ಸ್ವಪ್ನದಲ್ಲಿ ಬಾಬಾ ಅವರು ಕಾಣಿಸಿಕೊಂಡು ನೀನು ಬರಬೇಡ ಬಂದೆಯಾದರೆ ಹೊಡೆಯುವ ಜಾಗ್ರತೆ ಮಾತು ಮಾತಿಗೂ ಯಾಕೆ ಇಲ್ಲಿಗೆ ಓಡಿ ಬರ್ತೀಯೇ ನೀನೆಲ್ಲಿದ್ದರೂ ನಾನು ನಿನ್ನ ಜೊತೆಯೇ ಇರುವನು ಎಂದರು ಅವರಿಗೆ ಅವರೇಕ ಅವರು ಯಾಕೆ ಹಾಗೆ ಹೇಳಿದರೋ ಎಂದು ನಾನು ನಿರ್ಭರಗಾದನು ಆದರೂ ಮರುದಿನವೇ ನಮ್ಮ ಕಾರ್ಖಾನೆಯಲ್ಲಿ ಪ್ರತಿಘಟನೆ ನಡೆಯಿತು ನಾನು ಅಂದುಕೊಂಡಂತೆಯೇ ಶಿರಡಿಗೆ ಹೋಗಿದ್ದಲ್ಲಿ ಆ ಪ್ರತಿಘಟನೆ ನಾನು ಕಾರಣಕರ್ತನಾಗನೆಂದು ಬ ಬಗೆದು ಅಧಿಕಾರಿಗಳು ನನ್ನ ಮೇಲೆ ಕ್ರಮ ಜರುಗಿಸುತ್ತಿದ್ದರು ಯಶವಂತರಾವ್ ಎಂಬ ಇಂಜಿನಿಯರ್ ಒಬ್ಬರು ಒಂದು ಗುರುಪೂರ್ಣಿಮೆಯ ದಿನ ಶಿರಡಿಗೆ ಬಂದನು ಆಗ ಶಿರಡಿಯಲ್ಲಿ ಕಲರಾ ವ್ಯಾಧಿ ಬಾಬಾ ಅವರು ಅವನಿಗೆ ಮಾತ್ರ ಹೊರಡೆ ಎಂದು ಊದಿ ಕೊಟ್ಟರು ಆದರೆ ಅವನು ನನ್ನನ್ನು ಬಿಟ್ಟು ಹೊರಡಲು ಇಷ್ಟಪಡದೆ ನಾನೆಷ್ಟು ಹೇಳಿದರೂ ಹೊರಡಲಿಲ್ಲ ಅಂದಿನ ರಾತ್ರಿಯೇ ಅವನಿಗೆ ಕಲರಾ ಬಂದು ಮರುದಿನ ಬೆಳಿಗ್ಗೆಯೇ ಸತ್ತುಹೋದನು ಒಂದು ಬಾರಿ ನಾನು ಮುಂಬೈಗೆ ಹೊರಡಲು ಅನುಮತಿ ಕೋರಿದಾಗ ಬಾಬಾ ಅವರು ನನಗೆ ಆ ದಿನ ಸಾಯಂಕಾಲ ನಾಲ್ಕೂವರೆ ಆದರೂ ಅನುಮತಿ ಕೊಡಲಿಲ್ಲ ಅವರು ಆರು ಆರೂವರೆಗೆ ಕಡೆಗೆ ರೈಲಿತ್ತು ಬಾಬಾ ಅವರು ನನ್ನೊಂದಿಗೆ ರೇಗೆಯವರ ಜೊತೆ ಮಾಡಿ ಕಳುಹಿಸಿದರು ನಾವು ಎತ್ತಿನ ಗಾಡಿಯಲ್ಲಿ ಕೋಪರಗಾಂವ್ ಸ್ಟೇಷನ್ನನ್ನು ಸೇರುತ್ತ ಹೊತ್ತಿಗೆ ಏಳು ಮುಕ್ಕಾಲಾಯಿತು ಆಗ ರೈಲು ಗಾಡಿಯು ಹೊರಟು ಹೋಗಿತ್ತು ಬಾಬಾ ಅವರು ನಮ್ಮ ನಮ್ಮ ನಮ್ಮನೇಕ ಪ್ರಯಾಣ ಮಾಡಗೊಟ್ಟರೂ ಅರ್ಥವಾಗಲಿಲ್ಲ ಆದರೆ ಅಂದು ರಾತ್ರಿ ಪ್ರತ್ಯೇಕವಾದ ರೈಲಿತ್ತು ಅದು ಎಂಟು ಕಾಲಿಗೆ ಬಂದಿತ್ತು ಅದರಲ್ಲಿ ಪ್ರಯಾಣಿಸಿ ನಾವು ಮನೆ ಸೇರಿದವು ಸಾಧಾರಣವಾಗಿ ನನ್ನ ರಜೆಗಳು ಮುಗಿದರೂ ಕೂಡ ಬಾಬಾ ಅವರು ಶಿರಡಿಯಲ್ಲಿಯೇ ಉಳಿಸಿಕೊಳ್ಳುತ್ತಿದ್ದರು ಒಂದು ಬಾರಿ ಹನ್ನ ಹತ್ತೊಂಬತ್ತು ನೂರ ಹನ್ನೆರಡು ಒಂದು ಬಾರಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅಂತಹುದೇ ಒಂದು ಸಂದರ್ಭದಿ ನಾನು ಹೋಗಿದ್ದಿದ್ದರೆ ನನ್ನ ಮೇಲ ಅಧಿಕಾರಿಗಳು ನನ್ನ ಮೇಲೆ ಕ್ರಮ ಜರುಗಿಸುವರೆಂದು ಶ್ಯಾಮ ಮೊದಲಾದವರು ಹೇಳಿದರು ಬಾಬಾ ಅವರು ನಾನೇ ಅವನ ಮೇಲಧಿಕಾರಿ ಎಂದು ಹೇಳಿ ನನ್ನನ್ನು ಶಿರಟಿಯಲ್ಲಿಯೇ ಉಳಿಸಿದರು ಬಹುದಿನಗಳ ಅನಂತರ ಒಂದು ಗುರುವಾರದಂದು ನಾನು ಬಾಂದ್ರಾ ತಲುಪಿ ಆಫೀಸಿಗೆ ಹೋದನು ನನ್ನ ಮೇಲಧಿಕಾರಿಯು ನಾನು ರಜಾ ಹಾಕದೇ ಆಫೀಸಿಗೆ ಗೈರಹಾಜರಾಗಿದ್ದೀನಂದ ನನ್ನ ಸಮಾಧಾನ ಕೋರಿ ಆ ವಿಷಯವನ್ನು ಅವನ ಮೇಲಧಿಕಾರಿಗಳಿಗೆ ತಿಳಿಸಿದನು ಆಗ ನಾನು ರಾಜೀನಾಮೆಯ ಪತ್ರವನ್ನು ಬರೆದುಕೊಟ್ಟನು ನನ್ನ ನಮ್ಮ ಡಿಪ್ಯೂಟಿ ಸೂಪರಿಂಟೆಂಡೆಂಟ್ ವಿಲನ್ಸ್ ದೊರೆಯು ನನ್ನನ್ನು ಕರೆಯಿಸಿಕೊಂಡು ನಾನೆಲ್ಲಿದ್ದ ನಾನೆಲ್ಲಿದ್ದೇನೆಂದು ಕೇಳಿದನು ನಾನು ಶಿರಡಿಯಲ್ಲಿ ಇದ್ದನು ಎಂದು ಹೇಳುತ್ತದಂತೆಯೇ ನನ್ನ ಮೇಲೆ ಯಾವ ಕ್ರ ಕ್ರಮವನ್ನು ತೆಗೆದುಕೊಳ್ಳದೆ ನನ್ನ ರಾಜೀನಾಮಾ ಪತ್ರವನ್ನು ಹರಿದು ಕಸದ ಬುಟ್ಟಿಗೆ ಎಸೆದನು ಅಷ್ಟೇ ಅಲ್ಲದೆ ನನ್ನ ಮೇಲ ಮೇಲಧಿಕಾರಿಗೆ ನಾನೇನೂ ಅವನ ಸೇವಕನಲ್ಲವೆಂದು ಹೇಳಿ ಅವನ್ನೇ ಅವನನ್ನೇ ತರಾಟೆಗೆ ತೆ ತೆಗೆದುಕೊಂಡರು ಈ ಘಟನೆ ನಡೆದು ಆರು ತಿಂಗಳಲ್ಲಿಯೇ ನನಗೆ ಪ್ರಮೋಷನ್ಯೂ ಆಗಿ ಆ ಮೇಲನಾಧಿಕಾರಿ ನನ್ನ ಕೆಳಗ ಉದ್ಯೋಗಿ ಆದನು ಬಾಬಾ ಅವರಿಗೆ ಜ್ವರ ಬಂದರೂ ಎಂದಿಗೂ ಔಷಧಿಗಳು ಉಪಯೋಗಿಸುತ್ತಿರಲಿಲ್ಲ ಅದು ಅವರ ನಿಯಮ ಅಂತಹ ಜ್ವರ ಬಂದ ಸಂದರ್ಭದಲ್ಲಿಯೂ ತಮ್ಮ ಕೈಗಳ ಹಿಡಿದುಕೊಂಡು ತಾವು ಬಕ್ ಭಿಕ್ಷಕ್ಕೆ ಹೋಗುವೆ ಮನೆ ಮನೆಗಳಿಗೆ ಕರೆದೆಯೂ ಕರೆದೆಯರೆಂದು ಭಕ್ತರನ್ನು ಕೋರುತ್ತಿದ್ದರು ಹಾಗೆ ಭಿಕ್ಷೆ ಬೇಡಿ ಬಂದರೂ ಕೂಡ ಭೋಜನ ಅಷ್ಟು ಆಯಾಸದಲ್ಲಿಯೂ ಲೆಂಡಿಯ ಉಪವನಕ್ಕೆ ಹೋಗುವ ಮೊದಲಾದವ ವಿಧಗಳನ್ನು ನಿರ್ವಹಿಸುತ್ತಿದ್ದರು ಒಂದು ಬಾರಿ ಅತ್ಯಂತ ನೀರಸರಾಗಿದ್ದರು ಬಾಬಾ ಅವರು ಒಬ್ಬರು ತಂದಿದ್ದ ಪೇಣಿಯ ಸಹ ಏಣಿಯ ಸಹ ಸಹಾಯದಿಂದ ಒಂದು ಮನೆಯ ಮೇಲೆ ಹತ್ತಿ ಅದರ ಪಕ್ಕದ ಮಹಡಿಯ ಮೇಲೆ ಹೋಗುತ್ತಾ ಆಯಿಯ ಮನೆಯ ಮೇಲೆ ನಡೆದರು ಆ ಗುಬ್ಬನು ಮೇಲೆ ಹತ್ತಿ ಆ ಗುಬ್ಬನು ಮೇಲೆ ಹತ್ತಿ ಬಾಬಾ ಅವರನ್ನು ಎತ್ತಿಕೊಂಡು ಕೆಳಗೆ ಕರೆತಂದನು ಬಾಬಾ ಅವರು ಅವನಿಗೆ ನಾಲ್ಕು ರೋಗಗಳು ಕೊಟ್ಟು ಯಾರ ಶ್ರಮವನ್ನು ಉಚಿತವಾಗಿ ಪಡೆಯಬಾರದು ಎಂದರು ಆಗಲೇ ಅವರಿಗಾಗಿ ಚಕ್ರದ ಚಕ್ರಗಳಿದ್ದ ಒಂದು ಕುರ್ಚಿಯನ್ನು ತಂದರು ಅದರ ಬಾಬಾರ ಆದರೆ ಬಾಬಾರೆಂದಿಗೂ ಅದನ್ನು ಉಪಯೋಗಿಸಲಿಲ್ಲ ಬಾಬಾರವರ ಕಿವಿಗಳು ಚುಚ್ಚಲಿಲ್ ಚುಚ್ಚಲ್ಪಟ್ಟಿದ್ದವು ನಾನು ನೋಡಿರುವನು ಅವರು ನಗ್ನವಾಗಿ ಸ್ನಾನ ಮಾಡುವಾಗಲೂ ನೋಡಿರುವನು ಅವರಿಗೆ ಸ್ಥಿತಿ ಮಾಡಿರಲಿಲ್ಲ ಅವರು ಹಾಡುವುದು ನಾನು ಕೇಳಿರುವನು ಯಾರಿಂದಲಾದರೂ ಹಾಡಿಸಿಕೊಂಡು ಕೇಳುತ್ತಿದ್ದರು ಯಾವಾಗಲಾದರೂ ನಾನು ಸಾಠೇವಾಡದಲ್ಲಿ ಬಾಪು ಸಾಹೇಬ್ ಜೋಗ್ ಓದುತ್ತಲಿದ್ದ ಏಕನಾಥ ಭಾಗವತ ಕೇಳುತ್ತದಿದ್ದರೆ ಅದರಲ್ಲಿ ಬಾಬಾ ಅವರು ನಮ್ಮೊಂದಿಗೆ ಹೇಳಿದ್ದ ವಿಷಯಗಳೇ ಬರುತ್ತಿದ್ದವು ಮುಂಜಾನೆಯೇ ಹೊತ್ತಿನಲ್ಲಿ ಬಾಬಾ ಅವರು ದುನಿಯಾ ಹತ್ತಿರ ದಕ್ಷಿಣ ದಿಕ್ಕಿಗೆ ತಿರುಗಿ ಸ್ತಂಭಕ್ಕೆ ಒರೆದುಕೊಂಡು ಏನೇನೋ ಮಾಡುತ್ತಿದ್ದರು ಅವುಗಳ ನಾನು ವಿವರಿಸಲಾರನು ಆಗ ಅವರು ಯಾರನ್ನು ತಮ್ಮ ಬಳಿ ಬ ಬರಗೂಡುತ್ತಿರಲಿಲ್ಲ ಸೇವಕರುಗಳಿಗೆ ಮಾತ್ರ ಆ ಜಾಗವ ಶುಭ್ರಗೂಡಿಸಲು ಶುಭ್ರಗೊಳಿಸಲು ಮತ್ತು ಧ್ವನಿಗೆ ಕಟ್ಟಿಗೆಗಳ ಹಾಕಲು ಅನುಮತಿ ಅನುಮತಿ ಇತ್ತಿದ್ದರು ಆ ಸಮಯದಲ್ಲಿ ಅವರು ಯಾ ಹಕ್ ಪರಮಾತ್ಮನ ಸ್ಮರಿಸುತ್ತಿರುವೆನೋ ಮುಂತಾದ ಪದಗಳ ಅತ್ಯಂತ ಮೇಲುಧ್ವನಿಯಲ್ಲಿ ಉಚ್ಚರಿಸುತ್ತಿದ್ದರು ಅಲ್ಲಾಹ್ ಮಾಲಿಕ್ ಹೈ ಅಲ್ಲಾ ವಲಿ ಹೈ ಭಗವಂತನು ಮಹಾಶಕ್ತಿವಂತನು ಎಂದು ಯಾವಾಗಲೂ ಸ್ಮರಿಸುತ್ತಿದ್ದರು ಸ್ಮರಿಸುತ್ತಿದ್ದರು ಬಾಬಾ ಅವರು ಒಮ್ಮೆ ಅನ್ನದ ಮೇಲೆ ತುಪ್ಪ ಹಾಕಿ ಅದನ್ನು ಧ್ವನಿಗೆ ಸಮರ್ಪಿಸಿ ಮಿಕ್ಕಿದ ಅನ್ನನ್ನು ತಮಗೆ ತಂದುಕೊಡು ಎಂದು ಸಗುಣಮೇರನಿಗೆ ಹೇಳಿದರು ಆಗನಿಂದ ಅವನು ಹಾಗೆಯೇ ಮಾಡುತ್ತಿದ್ದನು ಬಾಬಾ ಅವರು ಅಂತಹ ಭೋಜನವನ್ನೇ ಸೇವಿಸುತ್ತಿದ್ದರು ಆ ಭೋಜನವು ಸಗುಣಮೇರು ನಾಯಕ್ ನಾಯಕನೇ ಮನೆಯಿಂದ ಬರುತ್ತಿತ್ತು ಮುಸಲ್ಮಾನರು ನೈವೇದ್ಯ ತಂದಿದ್ದಾಗ ಫಕೀರುಗಳಿಂದ ಬಾಬಾ ಅವರು ಫಾತಿಹಾ ಮಾಡಿಸುತ್ತಿದ್ದರು ಒಂದು ಬಾರಿ ನನ್ನ ಬಳಿ ಇದ್ದ ತಾಮ್ರದ ಕಾಸುಗಳೆಲ್ಲನೂ ಅವರು ಕೇಳಿ ಪಡೆದುಕೊಂಡರು ಅವುಗಳನ್ನು ಏನು ಮಾಡಿದರೋ ನನಗೆ ಗೊತ್ತಿರಲಿಲ್ಲ ಅವರ ಬಳಿ ಕೆಲವು ಹಳೆಯ ನಾಣ್ಯಗಳು ಇದ್ದವು ಅವು ಶುದ್ಧ ಶಬ್ದ ಮಾಡವನ್ ಮಾಡದಂತೆ ಅವುಗಳ ಬಂದು ಅವುಗಳ ಒಂದು ಬಟ್ಟೆಯ ಚೀಲದಲ್ಲಿ ಇಟ್ಟು ಕಫ್ನಿಯ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಿದ್ದರು ಬಾಬಾ ಅವರು ಬಹಳ ಜನರಿಂದ ಅವರ ಹಣವನ್ನೆಲ್ಲ ದಕ್ಷಿಣೆಯಾಗಿ ಪಡೆಯುತ್ತಿದ್ದರು ಹಾಗ್ಯಾಕ ಮಾಡುತ್ತಿದ್ದರೋ ನನಗೆ ಗೊತ್ತಿರಲಿಲ್ಲ ಭಕ್ತನೊಬ್ಬನು ಕಾರಣ ಕೇಳಲು ನಾನು ಎಲ್ಲರನ್ನೂ ಕೇಳನು ಆ ಫಕೀರನ್ನು ತೋರಿಸಿದವರನ್ನು ಮಾತ್ರವೇ ಕೇಳುವನು ಅದಕ್ಕೆ ಬದಲಾಗಿ ನಾನು ಅವರಿಗೆ ಹತ್ತು ಪಟ್ಟು ಹೆಚ್ಚಾಗಿ ಕೊಡಬೇಕಾಗಿ ಇರುತ್ತದೆ ನನಗಾಗಿ ನನಗಾಗಿ ನಾನೆಂದಿಗೂ ಹಣವನ್ನು ಕೇಳ ಕೇಳಿ ಪಡೆಯುವುದಿಲ್ಲ ನನಗೆ ಕುಟುಂಬವು ಮೊದಲಾದ ಏನೂ ಇಲ್ಲವೇ ನನಗೇಕೆ ಎಂದರು ಬಾಬಾ ಒಂದು ಬಾರಿ ಅವರಿಗೆ ನನ್ನ ಬಳಿ ಇದ್ದ ಎಲ್ಲ ಹಣವನ್ನು ಕೊಟ್ಟು ಬಿಟ್ಟ ಆದ ಸಹ ಅವರು ನಿನ್ನ ಜೇಬಿನಲ್ಲಿ ಇನ್ನೂ ಎರಡು ಆಣೆ ಕಾಸಿದೆ ನನ್ ನೋಡಿಕೋ ಎಂದರು ನಾನು ನೋಡಿಕೊಂಡಾಗ ನಿಜವಾಗಿಯೂ ಎರಡು ಆಣೆ ಇದ್ದಿತ್ತು ಅದನ್ನು ಅವರಿಗೆ ಸಮರ್ಪಿಸಿದೆನು ಅವರು ಆ ಹಣವನ್ನೆಲ್ಲ ಗಾಯಕರು ಫಕೀರರು ಕೀರ್ತನಾಕಾರರು ಮೊದಲಾದವರಿಗೆ ಧಾರಾಳವಾಗಿ ಕೊಟ್ಟು ಬಿಟ್ಟುತ್ತಿದ್ದರು ಆ ಹಣದಿಂದ ದ್ವಾರಕಾಮಾಯಿಯಲ್ಲಿ ದುನಿಗೆ ಪುಷ್ಕಲವಾಗಿ ಸೌಧಗಳ ತರಿಸುತ್ತಿದ್ದರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಒಂದು ಬಾರಿ ನನ್ನ ತಾಯಿ ಮತ್ತು ಹೆಂಡತಿಯನ್ನು ಕರೆದುಕೊಂಡು ನನ್ನ ಅತ್ತೆಯವರ ಮನೆಗೆ ಹೊರಟು ರೈಲ್ವೆ ನಿಲ್ದಾಣಕ್ಕೆ ಬಂದವು ಅವರು ಅಲ್ಲಿಗೆ ಹೋಗಿ ಸೇರಿದ ಅನಂತರ ಇದ್ದಕ್ಕಿದ್ದ ಇದ್ದಕ್ಕಿದ್ದಾಗೆ ನನಗೆ ಶಿರಡಿಗೆ ಹೋಗಬೇಕು ಅಂತ ಅನಿಸಿತು ನನ್ನ ಮಾತುಗಳಿಗೆ ಅವರಿಬ್ಬರು ಆಶ್ಚರ್ಯಚಕಿತರಾದರು ಅವರು ಎಷ್ಟು ಹೇಳಿದರೂ ಕು ಹಚ್ಚಿಕೊಳ್ಳದೆ ನಾನು ಶಿರಡಿಯ ಸೇರಿದನು ನಾನು ಶಿರಡಿಯ ಸೇರುವ ಹೊತ್ತಿಗೆ ಸರಿಯಾಗಿ ಬಾಬಾ ಅವರು ಉಬ್ಬಸದಿಂದ ಬಾಧಪಡುತ್ತಾ ನೀರಸರಾಗಿ ಕುಳಿತಿದ್ದರು ಅವರು ಬಾಧೆಯಿಂದ ಬ ನೋಡಿ ನಾನು ಅತ್ತನು ಆಗ ಅವರು ಏಕ ಅಳುತ್ತಿರುವೆ ಎಂದು ಕೇಳಿದರು ನೀವು ಹೀಗೆ ಬಾಧೆ ಪಡೆದೆಯಿಂದ ಬಾಧೆಯಿಂದ ಬಹುಳವಾಗಿ ನರಳುತ್ತಿದ್ದ ನರಳುತ್ತಿರುವುದು ನನಗೆ ನೋಡ ನೋಡಕ್ಕಾಗುತ್ತಾ ಇಲ್ಲ ಎಂದನು ಅದಕ್ಕೆ ಬಾಬಾ ಅವರು ಭಯವಿಲ್ಲ ಇದನ್ನು ಅಲಾಹನೇ ಪ್ರಸಾದಿಸಿರುವನು ನಾಲ್ಕು ದಿನಗಳಲ್ಲಿಯೇ ಅವನು ಇದನ್ನು ಕಮ್ಮಿ ಮಾಡುವನು ಮೂರು ದಿನಗಳಿಂದ ನಿನ್ನ ಬಗ್ಗೆಯೇ ಚಿಂತಿಸುತ್ತಿದ್ದನು ನಿನ್ನನ್ನು ಹೇಳಲು ಪತ್ರ ಬರೆಯವಂತೆ ಕಾಕಾನಿಗೆ ಹೇಳಿದನು ಎಂದರು ಆದರೆ ವಾಸ್ತವವಾಗಿ ಕಾಕಾರು ನನಗೆ ಪತ್ರ ಬರೆಯ ಬರೆಯಲಿಲ್ಲ ಯಾಕಂದರೆ ಬಾಬಾ ಅವರೇ ಮತ್ತೆ ನೀನು ಪತ್ರ ಬರೆಯುವ ಅವಶ್ಯವಿಲ್ಲವೋ ಅವನೇ ಬರುವನು ಎಂದರಂತೆ ಅವರು ಅವರು ಉಬ್ಬಸದಿಂದ ನರಳುತ್ತಿರುವುದು ನನಗೆ ತಿಳಿಯ ತಿಳಿಯದಿದ್ದರೂ ನನಗೆ ನಾನೇ ಅವರ ಸನ್ನಿಧಿಯ ಸೇರಿದನು ಬಾಬಾರವರು ಎಂದಿಗೂ ಧ್ಯಾನ ಪ್ರಾಣಾಯಾಮ ಪರಮಾರ್ಥ ಸ್ವರ್ಗ ಕೈಲಾಸ ವೈಕುಂಠ ಮೊದಲಾದಗಳ ಬಗ್ಗೆ ಹೇಳಲಿಲ್ಲವು ಅಲ್ಲಾಹ್ ಅಚ್ಚಾ ಕರೇಗ ದೇವರು ಒಳ್ಳೆಯದೆಯನ್ನು ಮಾಡುವನು ಗರೀಬಕೋ ಅಲ್ಲಾಹ್ ಬಲೀದ್ ಹೈ ಬಡವರಿಗೆ ಭಗವಂತನೇ ಮಹಾನಿಧಿ ಎಂದು ಮಾತ್ರವೇ ಹೇಳುತ್ತಿದ್ದರು ತಮ್ಮನ್ನೇ ಪೂಜಿಸ ಎಂದು ಅವರು ಎಂದಿಗೂ ಹೇಳಲಿಲ್ಲ ಶಂಕರನನ್ನಾಗಲಿ ವಿಷ್ಣುವನನ್ನಾಗಲಿ ನೀನು ಯಾರನ್ನು ಮೊದಲಿನಿಂದ ಪೂಜಿಸುತ್ತಿರುವೆಯೋ ಅದನ್ನೇ ಮುಂದುವರಿಸು ಎನ್ನುತ್ತಿದ್ದರು ಭಕ್ತರಿಗೆ ಅವಸ ಅವರವರ ಇಷ್ಟದೈವದ ರೂಪದಲ್ಲಿ ಶ್ರೀ ಬಾಬಾರೇ ದರ್ಶನವೀಯುತ್ತಿದ್ದರು ಹತ್ತೊಂಬತ್ತು ನೂರ ಹದಿಮೂರರ ಸುಮಾರಿನಲ್ಲಿ ನನ್ನ ತಾಯಿ ಮತ್ತು ನನ್ನ ಹೆಂಡತಿಯೊಂದಿಗೆ ಬಾಬಾ ಅವರು ಜೈಸಿ ಜಿಸ್ಕಿ ನಿಯತ್ ವೈಸಿ ಉಸ್ಕೋ ಬರ್ಕತ್ ಅವರವರ ಭಾವಕ್ಕೆ ತಕ್ಕಂತ ಅವರವರಿಗೆ ಫಲ ಸಿಗುವುದು ಎಂದರು ಬಾಬಾರವರಿಗೆ ಸಂಸ್ಕೃತ ತಿಳಿಯದೆ ಎಂದು ನಾನಾ ಚಾಂದೋರ್ಕರ್ ಹೇಳಿದನು ಬಾಬಾರವರು ಭಾಗವತ ಮೊದಲಾದ ಗ್ರಂಥಗಳ ತೆರೆದು ತೆರೆದು ಭಕ್ತರಿಗೆ ಅವರವರಿಗೆ ಸರಿಹೊಂದುವ ಶ್ಲೋಕಗಳನ್ನು ತೋರಿಸುತ್ತಿದ್ದರು ಅವರಿಗೆ ತಾವು ಯಾವಾಗ ಸಮಾಧಿ ಹೊಂದುವರೋ ಹೊಂದುವರೋ ಅದು ತಿಳಿದಿತ್ತು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ದಸರಾ ಹಬ್ಬದ ದಿನವೇ ಅವರು ತಮ್ಮ ಕಪ್ನಿ ಲಂಗೋಟಿ ತಲೆಗೆ ಸುತ್ತಿದ ವಸ್ತ್ರಗಳನ್ನು ಬಿಚ್ಚಿ ಹಾಕಿ ಈ ದಿನವೇ ನನ್ನ ಸೀಮೋಲ್ಲಂಘನ ಸೀಮೋಲ್ಲಂಘನೆ ಎಂದು ಗರ್ಜಿಸಿ ಆ ವಸ್ತ್ರಗಳ ಸು ಸುಟ್ಟು ಹಾಕಿದರು ಎರಡು ಗಂಟೆಗಳ ಕಾಲ ತೀವ್ರವಾಗಿ ಕೋಪೋದೃಕ್ತರಾಗಿ ಅವರು ನಗ್ನವಾಗಿ ಇದ್ದರು ಆದನಂತರ ಭಕ್ತರು ಅತ್ಯಂತ ಕಷ್ಟದೇ ಅವರಿನಿಂದ ಹೊಸ ವಸ್ತ್ರಗಳು ಉಡಿಸಿದರು ಹೊಸ ವಸ್ತ್ರಗಳು ಯಾವಾಗಲೂ ಅವರಿಗಾಗಿ ಸಿದ್ಧವಾಗಿರುತ್ತಿದ್ದವು ಹತ್ತೊಂಬತ್ತು ನೂರ ಹದಿನಾಲ್ಕರ ಸುಮಾರಿನಲ್ಲಿ ಒಬ್ಬಾಕೆ ನನಗೆ ಒಳ್ಳೆಯ ಜನ್ಮ ಯಾವಾಗ ಬರುವುದು ಎಂದು ಕೇಳಿದಳು ಬರುವ ಜನ್ಮದಲ್ಲಿಯೇ ಎಂದರು ಬಾಬಾ ಅದರ ಮರುದಿನವೇ ಆಕೆ ಬಾವಿಗೆ ಹಾರಿದಳು ಆದರೆ ಆಕೆಯನ್ನು ಯಾರೋ ರಕ್ಷಿಸಿದರು ಮುಂದೆ ನಡಲಿರುವ ನಡೆಯ ನಡೆಯಲಿರುವ ಸಂಗತಿಗಳ ಅವರು ಬಹು ಅಪರೂಪವಾಗಿ ಮಾತ್ರವೇ ಸೂಚಿಸಿದ್ದರು ಸೂಚಿಸುತ್ತಿದ್ದರು ನಾನು ಮಾತ್ರ ನನ್ನ ಭವಿಷ್ಯದ ಬಗ್ಗೆ ಎಂದಿಗೂ ಕೇಳಲಿಲ್ಲ ಸಹಜವಾಗಿಯೇ ನಾನು ಬಹಳ ಕೋಪಿಷ್ಟನು ಆದ್ದರಿಂದಲೇ ಅವರು ನನಗೆ ಆಗಾಗ ಯಾರಾದರೂ ಬೈದರು ಬಾಧಿಸಿದರು ಅವರೊಂದಿಗೆ ಜಗಳ ಜಗಳವಾಡಬೇಡ ನೀನು ಸಹಿಸಲಾರದಿದ್ದರೆ ಸಹಿಸಲಾಗದಿದ್ದರೆ ಒಂದೆರಡು ಮಾತುಗಳು ಮಾತ್ರ ಹೇಳು ಇಲ್ಲದಿದ್ದರೆ ಹೊರಗೆ ಹೊರಟ ಬಿಡು ಅಷ್ಟೇ ಹೊರತು ಅವರೊಂದಿಗೆ ಯುದ್ಧ ಮಾಡಬೇಡ ಎಂದು ಹೇಳುತ್ತಿದ್ದರು ನೀನೇ ಇತರರೊಂದಿಗೆ ಜಗಳವಾಡದಲ್ಲಿ ನನಗೆ ಬಹಳ ಜುಗುಪ್ಸೆಯಾಗುತ್ತದೆ ಎನ್ನುತ್ತಿದ್ದರು ಬಾಬಾ ಅವರು ಮಹಾಸಮಾಧಿ ಎನ್ನೈವ ಎನ್ನೆಯುವ ಹನ್ನೆರಡು ಅಥವಾ ಹದಿನೈದು ದಿನಗಳ ಮುಂಚೆ ನನ್ನನ್ನು ಕಾಕಾ ದೀಕ್ಷಿತರನ್ನು ಮುಂಬಾಯಿಗೆ ಹೋಗಿರಂದು ಸಾಗ ಹಾಕಿದರು ನಾನು ಮೊದಲು ಹೋಗಿವೆನು ನೀವು ಅನಂತರ ಬನ್ರಿ ಎಂದರು ಮಸೀದಿಯಲ್ಲಿ ನಮಗೆ ಬೀಳ್ಕೊಡುತ್ತಾ ನನ್ನ ಸಮಾಧಿ ಮಾತನಾಡುತ್ತದೆ ನನ್ನ ನಾಮವು ಮಾತನಾಡುತ್ತದೆ ನನ್ನ ಮಣ್ಣು ಸಮಾಧಾನವೀಯುತ್ತದೆ ಎಂದು ಹೇಳಿ ನಮ್ಮನ್ನು ತಕ್ಷಣವೇ ಹೊರಡರಿ ಅಂದರು ಆಗ ಅವರಿಗೆ ಯಾವ ಸುಸ್ತು ಇಲ್ಲದರಿಂದ ಸ್ವಸ್ಥರಾಗಿದ್ದರಿಂದ ಅವರು ಸಮಾಧಿ ಹೊಂದಿರುವುದೆಂದು ನಾವು ಊಹಿಸಲಿಲ್ಲ ಮಹಾಸಮಾಧಿಯ ಅನಂತರವೂ ಬಾಬಾ ಅವರು ನನಗೆ ದರ್ಶನವಿತ್ತು ನನ್ನನ್ನು ಶಿರಡಿಯಲ್ಲಿದ್ದು ಸಂಸ್ಥಾನದ ಕೆಲಸಗಳ ನೋಡಿಕೊಳ್ಳೆಂದು ಹೇಳುತ್ತಿದ್ದರು ನಾನೇನು ಮಾಡಬೇಕೋ ಏನು ಮಾಡುತ್ತಿರುವನೋ ಪ್ರತಿಯೊಂದು ಅವರ ಅಧೀನದಲ್ಲಿಯೇ ಇರುವುದಂದನಿಸುತ್ತಿತ್ತು ಕಾಕಾ ದೀಕ್ಷಿತರಿಗೆ ಸಹಕರಿಸೆಂದು ನನಗೂ ನನಗೆ ಸಹಕರಿಸೆಂದು ಸಹಕರಿಸೆಂದು ಕಾಕಾರಿಗೂ ಹೇಳಿರುವರು ನಾವಿಬ್ಬರೂ ಆತ್ಮೀಯತೆಯಿಂದ ಕೆಲಸ ಮಾಡಿದವು ಈ ಪ್ರಕಾರವೇ ರಘುವೀರ ಪುರಂದರೆಯವರು ಬಾಬಾರವರ ಸಂಸ್ಥಾನದಲ್ಲಿ ಉಪಕೋಶಾಧಿಕಾರಿಯಾಗಿ ಕೆಲಸ ಮಾಡಿದರು ಪುರಂದರೆ ಅವರಿಗೆ ಶ್ರೀ ಸಾಯಿಯವರಿಗೊಂದಿಗಿದ್ದ ನಲು ಸಲುಗಿಗೆ ಒಂದು ಒಳ್ಳೆಯ ಉದಾಹರಣೆ ಇರುವುದು ಒಂದೊಮ್ಮೆ ಪ ಗ್ರಾಮದಿಂದ ಯಾರೋ ಭಕ್ತರು ಶ್ರೀ ಸಾಯಿಬಾಬಾ ಅವರಿಗೆ ಒಂದು ಪಲ್ಲಕ್ಕಿಯ ಮಾಡಿಸಿ ಕಳುಹಿಸಿದರು ಆ ಪಲ್ಲಕ್ಕಿಯನ್ನು ಭದ್ರವಾಗಿ ಒಂದು ಮರದ ಪೆ ಪೆಟ್ಟಿಗೆ ಪೆಟ್ಟಿಗೆಯಲ್ಲಿ ಪಾರ್ಸಲ್ ಮಾಡಿ ಕಳುಹಿಸಿಕೊಟ್ಟರು ಭಕ್ತರು ಆ ಪೆಟ್ಟಿಗೆಯನ್ನು ದ್ವಾರಕಾಮಾಯಿಯ ಮುಂದೆ ಬಾಬಾ ಅವರು ಕುಳಿತಿದ್ದ ದೊಡ್ಡ ಬಂಡೆಗೂ ತುಳಸಿ ಬೃಂದಾವನಕ್ಕೂ ಮಧ್ಯದಲ್ಲಿ ಇರಿಸಿದರು ಭಕ್ತರದನ್ನು ತೆಗೆಯಬೇಕೆಂದು ಎಷ್ಟು ಬಾರಿ ಪ್ರಯತ್ನಿಸಿದರೂ ಶ್ರೀ ಸಾಯಿನಾಥರು ಮಾತ್ರ ಅನುಮತಿಸಲಿಲ್ಲ ಸುಮಾರು ಎರಡು ಮೂರು ತಿಂಗಳುಗಳ ಕಾಲ ಅದು ಅಲ್ಲಿಯೇ ಇದ್ದಿತ್ತು ಒಂದು ದಿನ ಸಾಯಿ ಭಕ್ತರಲ್ಲಿ ಒಬ್ಬರಾದ ಪುರಂದ್ರೆಯವರು ಸಲುಗೆಯಿಂದ ಹೀಗಂದರು ಬಾಬಾ ನಾನು ಈ ದಿನ ಈ ಪಾರ್ಸೆಲ್ ಬಿಚ್ಚಿ ಪಲ್ಲಕ್ಕಿಯನ್ನು ಹೊರ ತೆಗೆದು ಹೂವಿನಿಂದ ಅಲಂಕರಿಸುವೆನು ಈ ದಿನ ಚಾವಡಿ ಉತ್ಸವದಲ್ಲಿ ನಿಮ್ಮನ್ನು ಈ ಪಲ್ಲಕ್ಕಿಯಲ್ಲಿ ಕುಳ್ಳರಿಸಿ ಮೆರವಣಿಗೆ ಮಾಡುವೆನು ಎಂದರು ಸಾಯಿನಾಥರು ಮಾತ್ರ ಇದಕ್ಕೆ ಸುತರಾಮು ಒಪ್ಪಲಿಲ್ಲ ಆದರೆ ಪುರಂದ್ರೆಯವರು ಶ್ರೀ ಸಾಯಿನಾಥರ ಅಸಮ್ಮತಿಯನ್ನು ಹೆಚ್ಚಿಕೊಳ್ಳದೆ ಪಾರ್ಸಲ್ ಬಿಚ್ಚ ಬಿಚ್ಚಡಲು ಉಪಕರಿಸಿದರು ಬಾಬಾ ಅವರು ಎರಡು ಮೂರು ಬಾರಿ ಪುರಂದರೆಯ ಗದರಿದರು ಆದರೂ ಪುರಂದರೆ ಆ ಬೆದರಿಗಳಿಗೆ ಅಂಜದೆ ಅಳುಕದೆ ಇದ್ದರಿಂದ ಬಾಬಾ ಅವರು ಅತ್ಯಂತ ಕೋಪಾದೃಪ್ತರಾಗಿ ಪುರಂದ್ರಯ್ಯ ಬೈಯುತ್ತಾ ಮುಗಿಸಿಬಿಡುವೆ ನಿನ್ನನ್ನು ಎಂದು ಬೆದರಿಸುತ್ತಾ ಕೈಯಲ್ಲಿ ಸಟ್ಕಾವನ್ನು ಹಿಡಿದುಕೊಂಡು ಪುರಂದ್ರಯ್ಯ ಮೇಲೆ ಆಕ್ರಮಣ ಮಾಡಲು ಓಡಿದರು ಬಾಬಾರ ಆವೇಶ ಕಂಡ ಭಕ್ತರು ಭಯಭ್ರಾಂತರಾಗಿ ಚದುರಿ ಹೋ ಓಡಿ ಹೋದರು ಆದರೆ ಪುರಂದ್ರೆ ಮಾತ್ರ ಇದ್ಯಾವುದನ್ನು ಲೆಕ್ಕಿಸದೆ ತಾವು ಪ್ರಾರಂಭಿಸಿದ ಕಾರ್ಯವ ಮುಂದುವರೆಸಿದರು ನಿಧಾನವಾಗಿ ಪಾರ್ಸಲ್ ಬಿಚ್ಚಿದರು ಪಲ್ಲಕಿಯವನ್ನು ಬಿಚ್ಚಿ ಹೂವಿನಿಂದ ಅಲಂಕರಿಸಿದರು ಅಲ್ಲಿಯವರೆಗೂ ಅತ್ಯಂತ ಕೋಪದಿಂದ ಬೆದರಿಸುತ್ತಿದ್ದ ಬಾಬಾ ಅವರು ಪುರಂದರೆ ತಮ್ಮ ಮಾತನ್ನು ಹಚ್ಚಿಕೊಳ್ಳರೆಂದು ನಿರ್ಣಯಿಸಿಕೊಂಡು ಶಾಂತರಾದರು ಇದನ್ನು ಗುರುತಿಸಿದ ಪುರಂದರೆ ತೊಟ್ಟುವರಾಗಿ ಹೀಗೆಂದರು ಈ ದಿನ ಪಲ್ಲಕಿಯ ಉತ್ಸವ ಉತ್ಸವವು ನಿಮ್ಮನ್ನು ಈ ದಿನ ಮೆರವಣಿಗೆಯಲ್ಲಿ ಚಾವಡಿಗೆ ಕರೆದೊಯ್ಯುವೆನು ಎಂದರು ತಾವು ಮಾತ್ರ ಇದಕ್ಕೆ ಸುತರಾಮು ಒಪ್ಪಿಕೊಳ್ಳುವುದೇ ಒಪ್ಪಿಕೊಳ್ಳುವುದಿಲ್ಲವೆಂದು ತಾವು ಎಂತಹದು ಪರಿಸ್ಥಿತಿಯಲ್ಲಿಯೂ ಪಲ್ಲಕ್ಕಿಯನ್ನು ಹತ್ತುವುದಲ್ಲ ಹತ್ತುವುದಿಲ್ಲವೆಂದು ಬಾಬಾ ಅವರು ನಿಶ್ಚಯವಾಗಿ ಹೇಳಿದರು ಆದರೆ ಪಲ್ಲಕ್ಕಿಯನ್ನು ಖಾಳಿಯಾಗಿ ಹೋಗು ಹೊತ್ತುಕೊಂಡು ಹೋಗುವುದರಿಂದ ಯಾವ ಪ್ರಯೋಜನ ಇರುವುದು ಹಾಗೆ ಸುಮ್ಮನೆ ಅದನ್ನು ಯಾರೂ ಹೊತ್ತೊಯ್ಯವರು ಎನ್ನುತ್ತಲೇ ಪಲ್ಲಕ್ಕಿಗೆ ಅಲಂಕಾರವ ಪೂರ್ಣಗೊಳಿಸುತ್ತಿದ್ದರು ಇವರ ಮಾಂಡು ಮಾಂಡುತನ ಇವರ ಮೊಂಡಿತನಕ್ಕೆ ಶ್ರೀ ಸಾಯಿ ಉಗ್ರರಾಗಿ ನೀನು ಮೊದಲು ಇಲ್ಲಿಂದ ಹೋಗುತ್ತೀಯಾ ಇಲ್ಲವ ನಾನು ಹೇಳಿದ ಮಾತನ್ನು ಕೇಳದಿದ್ದರೆ ಏನು ಮಾಡುತ್ತೀನೋ ನೋಡು ಎನ್ನುತ್ತಾ ಇನ್ನೂ ಕೆಟ್ಟ ಕೆಟ್ಟ ಬಯಗುಗಳಿಂದ ಬೈಯುತ್ತಾ ಸಟಕ ತೋರಿಸಿ ಬೆದರಿಸಿದರು ಆದರೂ ಪುರಂದರೆಯವರು ಲಘು ಬಯಿಂದ ಅಲಂಕಾರವ ಪೂರ್ಣಗೊಳಿಸಿದ ಅನಂತರವೇ ಶ್ರೀ ಸಾಯಿನಾಥರ ಬಳಿ ಹೊರಡಲು ಅನುಮತಿಯ ಪಡೆದು ಸ್ವಗ್ರಾಮಕ್ಕೆ ಹೊರಟರು ಆ ದಿನ ಸಾಯಂಕಾಲ ಶ್ರೀಮಾನ್ ಬೂಟಿ ಬಾಪು ಸಾಹೇಬ್ ಜೋಗ್ ಮೊದಲಾದ ಭಕ್ತರೆಲ್ಲರೂ ಶಿರಡಿಯ ಚರಿತ್ರೆಯಲ್ಲಿಯೇ ಮೊಟ್ಟ ಬಾರಿಯ ಬಾರಿಗೆ ಪಲ್ಲಕ್ಕಿ ಉತ್ಸವದ ಅಂಗವಾಗಿ ದ್ವಾರಕಾಮಾಯಿಯ ಮುಂದೆ ಸೇರಿದರು ತಾವು ಮಾತ್ರ ಪಲ್ಲಕಿಯಲ್ಲಿ ಕೂ ಕೂರುವುದಿಲ್ಲ ಎಂದು ಶ್ರೀ ಸಾಯಿಬಾಬಾ ಅವರು ದೃಢ ನಿರ್ಧಾರಗೈದರು ಮನೆಯಿಂದ ಸರಿಯಾದ ಸಮಯಕ್ಕೆ ಆಗಮಿಸಿದ ಪುರಂದರೆಯವರು ಮಾತ್ರ ಪಲ್ಲಕ್ಕಿ ಇಲ್ಲದೆ ಚಾವಡಿಯ ಉತ್ಸವದಲ್ಲಿ ತಾವು ಪಾಲ್ಗೊಳ್ಳುವುದಿಲ್ಲವೆಂದು ಪಟ್ಟು ಹಿಡಿದರು ಜೋಗು ಬೂಟಿ ಮೊದಲಾದ ಭಕ್ತರು ಶ್ರೀ ಸಾಯಿನಾಥರ ಒಪ್ಪಿಸಲೇ ಯತ್ನಿಸಿದರು ಆದರೆ ಶ್ರೀ ಸಾಯಿ ಮಾತ್ರ ಒಪ್ಪಿಕೊಳ್ಳಲಿಲ್ಲ ಕಡೆಗೆ ಭಕ್ತರೆಲ್ಲರೂ ಶ್ರೀ ಸಾಯಿನಾಥರನ್ನು ಹೇಗಾದರೂ ಮಾಡಿ ಪಲ್ಲಕ್ಕಿಯಲ್ಲಿ ಕುರಿ ಕುರಿಸಿ ಮೆರವಣಿಗೆ ಮಾಡಬೇಕು ಎಂಬ ಸಂಕಲ್ಪದಿಂದ ಇದ್ದರು ಶಿರ್ಡಿ ಕಡೆಗೆ ಪ ಪಲ್ಲಕ್ಕಿಯಲ್ಲಿ ಬಾಬಾ ಅವರ ಪಾದುಕಗಳನ್ನು ಇಟ್ಟು ಮೆರವಣಿಗೆ ಮಾಡುವ ಮೆ ಮೆರವಣಿಗೆ ಮಾಡುವುದೆಂದು ಶ್ರೀ ಸಾಯಿ ಮಾತ್ರ ಪಾದಚಾರಿಯಾಗಿ ಮೆರವಣಿಗೆಯೊಂದಿಗೆ ಚಾವಡಿಗೆ ಹೋಗುವುದೆಂದು ನಿಶ್ಚಯವಾಯಿತು ಸರಿಯಾದ ಸಮಯಕ್ಕೆ ಬಾಬಾ ಪಲ್ಲಕ್ಕಿಯನ್ನು ನಾನು ಭುಜದ ಮೇಲೆ ಹೊತ್ತುಕೊಳ್ಳಲೇ ಎಂದು ಪುರಂದರೆ ಕೇಳಲು ಆ ಕೆಲಸವನ್ನು ನೀನು ಮಾಡಲು ಅವಶ್ಯಕ ಅವಕಾಶವಿಲ್ಲವು ನೂರ ಇಪ್ಪತ್ತೈದು ಬತ್ತಿಗಳ ಬೆಳಗಿಸಿ ನೀನು ಅದನ್ನು ಹಿಡಿಕೊ ಎಂದರು ಬಾಬಾ ಕಡಿಗೆಯ ಪಲ್ಲಕ್ಕಿಯು ದೀರ್ ದೀಪ ಪಲ್ಲಕ್ಕಿಯು ದಿವಟಿಗಗಳ ಮೆರವಣಿಗೆಯೊಂದಿಗೆ ಚಾವಡಿಗೆ ಹೊರಟಿತು ಅಂದಿನ ಉತ್ಸವವು ಪೂರ್ಣಗೊಂಡ ಅನಂತರ ಆ ಪಲ್ಲಕ್ಕಿ ಮೂರು ನಾಲ್ಕು ದಿನಗಳ ಕಾಲ ಚಾವಡಿಯಲ್ಲಿಯೇ ಉಳಿದಿಹೋಯಿತು ಏಕೆಂದರೆ ಅದನ್ನು ದ್ವಾರಕಾಮಯಿಯೊಳಗೆ ತೆಗೆದುಕೊಂಡು ಬರಲು ಶ್ರೀ ಸಾಯಿ ಒಪ್ಪಲಿಲ್ಲ ಕಡೆಗೆ ಹೇಗೋ ಮಾಡಿ ಅದನ್ನೊಂದು ರಾತ್ರಿ ಮಾತ್ರ ಮಸೀದಿಯ ಮುಂದೆ ಇಟ್ಟಿದರು ಅಂದು ರಾತ್ರಿಯೇ ಆ ಪಲ್ಲಕ್ಕಿಗಿದ್ದ ಬೆಳ್ಳಿಯ ಸಿಂಹಗಳನ್ನು ಕಳ್ಳರು ಹೊತ್ತುಹಯ್ದರು ಆದ್ದರಿಂದ ಆ ಪಲ್ಲಕ್ಕಿ ಪಲ್ಲಕ್ಕಿಯನ್ನಿಡಲು ಒಂದು ಕ ಕಬ್ಬಿಣದ ಕಬ್ಬಿಣದ ಶೆಡ್ ನಿರ್ಮಿಸಬೇಕು ಎಂದು ಭಕ್ತರು ನಿಶ್ಚಯಿಸಿಕೊಂಡರು ಬಾಬಾ ಅವರ ಅನುಮತಿಯನ್ನು ಕೋರದೆಯೇ ಶೆಡ್ ಅನ್ನು ನಿರ್ಮಿಸಲಾರಂಭಿಸಿದರು ಪುರಂದರೆ ಬಾಬಾರಾದರೂ ಆ ಸಮಯದಲ್ಲಿ ಲೆಂಡಿ ತೋಟಕ್ಕೆ ಹೋಗಿದ್ದರು ಆದರೆ ಪುರಂದರೆ ಆ ಕೆಲಸ ಪ್ರಾರಂಭಿಸಿದಂತೆಯೇ ಬಾಬಾ ಅವರು ಗಬಗಬನ ಅಲ್ಲಿಗೆ ಬಂದು ಅಲ್ಲಿ ನೀನೇನು ಮಾಡುತ್ತಿರುವೆಯೇ ಎಂದು ಗದರಿದರು ಪುರಂದರೆ ನಗುತ್ತಾ ನಿಮ್ಮ ಪಲ್ಲಕ್ಕಿಗೆ ಚಿಕ್ಕ ಶೆಡ್ನೊಂದು ನಿರ್ಮಿಸಲು ದಯವಿಟ್ಟು ಅನುಮತಿ ನೀಡರಿ ಎಂದು ಬೇಡಿದರು ಆಗ ಬಾಬಾ ಅವರು ಮತ್ತಷ್ಟು ತೀವ್ರವಾದ ಧ್ವನಿಯಿಂದ ನನಗೆ ನೀನೂ ಬೇಡ ಪಲ್ಲಕ್ಕಿ ಶೆಡ್ ಅಂತೂ ಮೊದಲೇ ಬೇಡ ಹೋಗು ಎಂದು ಗರ್ಜಿಸಿದರು ಆದರೆ ಸ್ವಲ್ಪ ಹೊತ್ತಿಗೆ ಅವರೇ ಶಾಂತರಾಗಿ ಪುರಂದರೆ ಮಾಡುತ್ತಲಿದ್ದ ಕೆಲಸಕ್ಕೆ ಅಡ್ಡಪಡಿಸಲಿಲ್ಲ ಅಡ್ಡಿಪಡಿಸಲಿಲ್ಲ ಮಧ್ಯಾಹ್ನದ ಆರತಿಯ ಬೆಳಗ್ಗೆ ಭಕ್ತರೆಲ್ಲರೂ ಅವರವರ ಮನೆಗೆ ತೆರಳಿದರು ಪುರಂದರೆ ಮಾತ್ರ ಶೆಡ್ಡಿನ ನಿರ್ಮಾಣ ಕಾರ್ಯದಲ್ಲಿ ನಿಮಗ್ನರಾಗಿದ್ದರು ಭಕ್ತರೆಲ್ಲರೂ ಊಟ ಮುಗಿಸಿ ಮಸೀದಿಗೆ ಹಿಂದಿರುಗದರೂ ಪುರಂದರೆಯವರು ಮಾತ್ರ ಊಟವನ್ನು ಮಾಡದೆ ಕೆಲಸ ಮುಂದುವರಿಸುತ್ತಲೇ ಇದ್ದರು ಪುರಂದರೆಯವರು ಈ ಪರಿಸ್ಥಿತಿಯ ಮಾತ್ರ ಶ್ರೀ ಸಾಯಿ ಸಹಿಸಲಿಲ್ಲ ಪುರಂದ್ರೆಯವರ ಈ ಪರಿಸ್ಥಿತಿಯ ಮಾತ್ರ ಶ್ರೀ ಸಾಯಿ ಸಹಿಸಲಿಲ್ಲ ಶ್ರೀಸಾಯಿ ಒಮ್ಮೆ ನಿಧಾನವಾಗಿ ಹೇಳಿ ನೋಡಿದರು ಇನ್ನೊಮ್ಮೆ ತಡೆದು ನೋಡಿದರು ಮತ್ತೊಮ್ಮೆ ಗದರಿದರು ಊಟಕ್ಕೆ ತ ತೆರಳಲಿದ್ದ ತೆರಳಲಿಲ್ಲವೆಂದರೆ ಹೊಡೆಯುವನೆಂದು ಮಗದೊಮ್ಮೆ ಬೆದರಿಸಿದರು ಇನ್ನೂ ತುಸು ಹೊತ್ತು ಕೋ ಮಾತನಾಡದೆ ಮೌನವಾಗಿ ಕುಳಿತರು ಮತ್ತೆ ಮತ್ತೆ ಪುರಂದ್ರೆಯತ್ತ ನೋಡುತ್ತಲಿದ್ದರು ಇದರೊಂದಿಗೆ ತಮ್ಮ ಹೊಟ್ಟೆಯನ್ನು ಸವರಿಸಿಕೊಳ್ಳುತ್ತಿದ್ದರು ಈ ಕೆಲಸಕ್ಕೆ ಬಾರದವನು ಊಟಕ್ಕೂ ಹೋಗದೆ ನನ್ನ ಪ್ರಾಣ ತೆಗುತ್ತಿರುವನು ಇರುವನು ನೀನಾದರೂ ಅವನನ್ನು ಕರೆದುಕೊಂಡು ಹೋಗು ಎಂದು ಬಳಿಯಿದ್ದ ಭಕ್ತರಿಗೆ ಹೇಳಿದರು ಕಡೆಗೆ ಅತ್ಯಂತ ವ್ಯದಗೊಂಡು ಕಾಕಾ ಸಾಹೇಬರಿಗೆ ಹೀಗೆ ಹೇಳಿದರು ನಾನು ಇವನೊಂದಿಗೆ ಹೇಗೆ ಹೇಗುವನು ಎಲ್ಲರೂ ಭೋಜನ ಮುಗಿಸಿ ಬಂದರು ಇವನೊಬ್ಬ ಮಾತ್ರ ಹೋಗ ಹೋಗುತ್ತಾ ಇಲ್ಲ ಶುದ್ಧ ಮೂರ್ಖ ಇವನು ಎಂದರು ಹಾಗಲ್ಲ ಬಾಬಾ ಇವನು ರಜಾ ಹಾಕಿ ಬಂದಿರುವನು ಒಳಗಾಗಿ ಶೆಡ್ಡಿನ ಕೆಲಸವನ್ನು ಪೂರ್ಣಗೊಳಿಸಿಗೊಳಿಸಬೇಕೆಂದರೆ ಪ್ರಯತ್ನಿಸುತ್ತಿರುವನು ಇವನನ್ನು ಭೋಜನಕ್ಕೆ ಕರೆದೊಯ್ಯಲೆ ಎಂದು ಕೇಳಿದರು ಕಾಕಾ ದೀಕ್ಷಿತರು ನೀನು ಕರೆದರೂ ಅವನು ಬರುವುದಿಲ್ಲವು ನಾನು ಹೇಳದರೇನೇ ಕೇಳುತ್ತಾ ಇಲ್ಲ ಎಂದರು ಶ್ರೀ ಬಾಬಾ ಸ್ವಲ್ಪ ಹೊತ್ತಿನಲ್ಲಿಯೇ ಪುರಂದರೆ ಧಾವಿಸಿ ಬಂದು ಶ್ರೀ ಬಾಬಾರ ಚರಣಾರವಿಂದಗಳ ಮೇಲೆ ಸಣ್ಣ ಮಗುವಿನಂತೆ ಬಿದ್ದು ಹೊರಳಾಡಿ ಆಳತೂಡುಗಿದರು ಏತಕ್ಕೆ ಅಳುವಿಯೇ ಸುಮ್ಮನೆ ಇರು ಎಂದರು ಬಾಬಾ ಆಗ ಪುರಂದರೆ ಕಣ್ಣೀರು ಅರೆಸಿಕೊಳ್ತಾ ಬಾಬಾ ಬೆಳಗಿನಿಂದಲೂ ನನ್ನನ್ನು ಅಷ್ಟು ಕಟುವಾಗಿ ಬೈಯುತ್ತಲೇ ಇರುವಿರಿ ಹೊಡೆಯವೇ ಕೊಲ್ಲುವೆ ಎಂದು ಬೆದರಿಸುತ್ತೆ ಇದ್ದೀರಿ ಆದರೆ ನಾನು ಒಂದು ಒಪ್ಪ ಒಂದು ಹೊತ್ತು ಊಟ ಮಾಡಲಿಲ್ಲವೆಂದು ಎಷ್ಟು ತಳಮಳಿಸುತ್ತಿರುವಿರಿ ನಾನೆಂದರೆ ನಿಮಗೇಕ ಅಷ್ಟು ದಯೆ ನಿಮ್ಮಂತಹ ನಿಮ್ಮಂತ ನನ್ನನ್ನು ಆಧರಿಸಿ ಸಲಹಾರವಾರು ಇರುವರು ಎಂದರು ಬಾಯಿ ಮುಚ್ ಹೋಗಿ ಊಟ ಮಾಡು ನನ್ನ ಕರಳು ಹಸಿವಿಯಿಂದ ಬಾಡಿ ಹೋಗುತ್ತಲಿವೆ ಎಂದರು ಶ್ರೀ ಬಾಬಾ ಎರಡು ಹೆಜ್ಜೆ ಹಾಕಿ ತಕ್ಷಣವೇ ಹಿಂದಿರುಗಿದ ಪುರಂದರೇ ನಾನು ಹೋಗೇನು ಹೋಗನು ನಾನು ಹೋಗುತ್ತಿದ್ದಂತೆಯೇ ನೀವು ಇದೆಲ್ಲನೂ ಕಿತ್ತೆಸಿರಿ ಎಸಿ ಕಿತ್ತೆಸಿರುವಿರಿ ಎಂದರು ಆಗ ಶ್ರೀ ಸಾಯಿನಾಥರ ಮುಖದಲ್ಲಿ ಪ್ರೇಮಭಾವ ಉಕ್ಕರಿಸಿ ಹರಿಯುತ್ತಾ ನಾನೇನಾದರೂ ರಾಕ್ಷಸನೇ ನೀನೆಂದುಕೊಂಡ ನೀನಂದುಕೊಂಡಂತ ನಾನೇನೂ ಮಾಡುವುದಿಲ್ಲ ಎಷ್ಟಾದರೂ ನೀನು ನನ್ನ ಮಗುವಲ್ಲವೇ ಎಂದರು ಹೊರಂದರೆ ಊಟ ಮುಗಿಸಿ ಬಂದು ಸಾಯಂಕಾಲಕ್ಕೆ ಶೆಡ್ಡಿನ ಒಂದು ಬಾಗಿಲನ್ನು ಅಳವಡಿಸಿ ಬಿಗಿಸಿದರು ಇನ್ನೊಂದು ಬಾಗಿಲ ಬಿಗಿಯಬೇಕಿತ್ತು ಇವರು ನ ಪಲ್ಲಕ್ಕಿಯ ಆ ಶೆಡ್ ಶೆಡ್ನೊಳ್ಳಿಟ್ಟು ಶ್ರೀ ಸಾಯಿನಾಥರ ಪಾದ ಪಾದಗಳಗರಿಗೆ ಬಾಬಾ ನನ್ನ ರಜೆಯ ಮುಗಿತು ಇನ್ನೂ ಒಂದು ಬಾಗಿಲು ಮಾತ್ರವೇ ಬಿಗಿಯಬೇಕು ತಾತ್ಯಾ ಪಾಟೀಲ್ ಆ ಉಳಿದ ಸ್ವಲ್ಪ ಕೆಲಸವ ಪೂರ್ಣಗೊಳಿಸುವನು ಎಂದರು ಆ ವಿಷಯ ನಾಳೆ ಆಲೋಚಿಸೋಣ ನೀನು ಹೋಗಿ ವಿಶ್ರಾಂತಿ ತೆಗೆದುಕೋ ಎಂದರು ಶ್ರೀಬಾಬಾ ಪುರಂದರೆ ಮರುದಿನ ಬೆಳಿಗ್ಗೆ ಹಾರತಿ ಪೂರ್ತಿ ಆಗುವತ್ತಲೇ ಶು ಹೊರಡಲು ಶ್ರೀ ಸಾಯಿನಾಥರ ಅನುಮತಿ ಬೇಡಿದರು ನಿನ್ನ ಕೆಲಸವ ಪೂರ್ಣಗೊಳಿಸಿ ಹೋಗು ನಾವು ಪ್ರಾರಂಭಿಸಿದ ಕೆಲಸವ ನಾವೇ ಪೂರ್ಣಗೊಳಿಸಬೇಕು ಇನ್ನೊಬ್ಬರಿನಿಂದ ಇನ್ನೊಬ್ಬರಿಗಿಂದಿಗೂ ಎಂದಿಗೂ ಒಪ್ಪಿಸಬಾರದು ಸಾಧ್ಯವಾದವಾದಾಗಲ್ಲ ಶಿರಡಿಗೆ ಬರ್ತಾ ಇರಬೇಕು ಎಂದರು ಶ್ರೀ ಸಾಯಿ ನೀವು ಬಾ ಬಾ ಎಂದಾಗ ಬರುವೆನು ಹೋಗಂದ ಹೋಗೆಂದು ಆದೇಶಿಸಿದಾಗ ಹೋಗುವೆನು ಎಂದರು ಹೊರಂದರೆ ನಾನು ಎಲ್ಲರನ್ನೂ ಆ ಮತ್ತೆ ಮತ್ತೆ ಶಿರಡಿಗೆ ಕರೆಯುತ್ತಲೇ ಇರುತ್ತೇನೆ ಆದರೆ ನಾನು ಕರೆದಾಗ ಎಲ್ಲವೂ ಬರೋದಕ್ಕೆ ಎಲ್ಲರೂ ಸಿದ್ಧವಾಗಿರರು ನೀನು ಹೋಗಿ ನಿನ್ನ ಕೆಲಸವನ್ನು ಪೂರ್ಣಗೊಳಿಸು ನಾಳೆ ಬೆಳಿಗ್ಗೆ ಆರತಿಯಾದ ಬಳಿಕೆ ಹೊರಡುವಂತೆಯೇ ಹೊರಡುವಂತೆ ಅಂದರು ಪುರಂದರೆಯವರು ಅಂತೆಯೇ ಮಾಡಿದರು ಮರುದಿನ ಪುರಂದರೆಯವರಿಗೆ ಶ್ರೀ ಸಾಯಿ ಬೀಳ್ಕೊಡುತ್ತಾ ಒಂದು ದಿನದ ಅನಂತರ ಅನಂತರ ಇಲ್ಲಿಗೆ ಬರುವುದು ಮರೆಯಬೇಡ ಎಂದರು ಇದು ದ್ವಾರಕಾಮಾಯಿಯಲ್ಲಿ ರಥವನ್ನಿರಿಸುವ ಕೋಣೆಯು ಇಂದು ದ್ವಾರಕಾಮಾಯಿಯಲ್ಲಿ ರಥವನ್ನಿರಿಸುವ ಕೋಣೆಯು ಆ ದಿನ ಪುರಂದರೆಯವರು ನಿರ್ಮಿಸುತ್ತಿದ್ದೇ ಆಗಿದೆ ಶ್ರೀ ಸಾಯಿನಾಥಾರ್ಪಣ ಮಸ್ತು ಶುಭಂಭವತ್ತು ಜೈ ಸಾಯಿ ಮಾಸ್ಟರ್